ಸೂಪರ್ ಸ್ಟಾರ್ ಖ್ಯಾತಿಯ ಬಾಲನಟಿ ಸಮನ್ವಿ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದು ಒಂದಲ್ಲ ಒಂದು ರೀತಿ ಎಂತಹ ಕಲ್ಲು ಹೃದಯವೂ ಕೂಡ ಮರುಕಪಡುವಂತೆ ಮಾಡಿಬಿಟ್ಟಿತ್ತು ಹರಳು ಹುರಿದಂತೆ ಮಾತನಾಡ್ತಾ ಎಲ್ಲರಿಗೂ ಬಹಳ ಇಷ್ಟವಾದ ಬಾಲ ಪ್ರತಿಭೆಯಾಗಿದ್ಲು ಸಮನ್ವಿ ರಸ್ತೆ ಅಪಘಾತದಲ್ಲಿ ಬಂದ ಯಮಸ್ವರೂಪಿ ವಾಹನ ಸಮನ್ವಿಯನ್ನ ಸಾವಿನೂರಿಗೆ ಕರೆದುಕೊಂಡು ಹೋಗಿಬಿಡ್ತು ಆಗ ಅಮೃತ ಸಮನ್ವಿ ಇಬ್ಬರೂ ಕೂಡ ನನ್ನಮ್ಮ ಸ್ಟಾರ್ ಶೋನಲ್ಲಿ ಇದ್ರು ಅಲ್ಲದೆ ಅಮೃತ ನಾಯ್ಡು ಐದು ತಿಂಗಳ ಗರ್ಭಿಣಿ ಕೂಡ ಹೌದು ಅಂತಹ ಪರಿಸ್ಥಿತಿಯಲ್ಲಿ ಮಗಳನ್ನ ಕಳೆದುಕೊಂಡ ಅಮೃತ ಜೀವ ಉಳಿದದ್ದು ನಿಜಕ್ಕೂ ಹೊಟ್ಟೆಯಲ್ಲಿದ್ದ ಮತ್ತೊಂದು ಮಗುವಿಗಾಗಿ ಅಂತಾನೆ ಹೇಳಬಹುದು ಮಗನ ರೂಪದಲ್ಲಿ ಸಮನ್ವಿ ಬಂದು ಅಮೃತ ನಾಯ್ಡು ಮಡಿಲನ್ನ ಸೇರಿ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸಿತ್ತು ಹೌದು ಪುತ್ರನ ಆಗಮನದಿಂದ ಅವರ ಮುಖದಲ್ಲಿ ಪುನಃ ನಗು ಅರಳಿಸಿತ್ತು ಮಗ ಹುಟ್ಟಿದ ಮೇಲೆ ಅವನನ್ನ ನೋಡುತ್ತಾ ಅವನ ಬೆಳವಣಿಗೆಯನ್ನ ನೋಡಿಕೊಂಡು ಅಮೃತ ಸಾಕಷ್ಟು ನೋವನ್ನ ಮರೆತು ಬದುಕ್ತಾ ಇದ್ದಾರೆ ಮಗನಲ್ಲಿ ಮಗಳನ್ನ ನೋಡ್ತಾ ಬಹಳ ಜೋಪಾನವಾಗಿ ಮಗನನ್ನ ಸಾಕ್ತಾ ಇದ್ದಾರೆ ಇದೀಗ ಮಗನಿಗೆ ಒಂದು ವರ್ಷವಾದ ಹಿನ್ನೆಲೆ ಮೊದಲ ವರ್ಷದ ಫೋಟೋಶೂಟ್ ಅನ್ನ ಮಾಡಿಸಿ ಮಗನ ಕುರಿತಂತೆ ಒಂದಷ್ಟು ಸಾಲುಗಳನ್ನು ಅಮೃತ ಬರೆದುಕೊಂಡಿದ್ದಾರೆ ಮಗನ ಮೊದಲ ವರ್ಷದ ಹುಟ್ಟುಹಬ್ಬಕ್ಕೆ ಬಹಳ ವಿಶೇಷವಾಗಿ ಫೋಟೋಶೂಟ್ ಶೂಟ್ ಅನ್ನ ಇದರ ಜೊತೆಗೆ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದವರ ಜೊತೆಗಿನ ಕೆಲವೊಂದಷ್ಟು ಫೋಟೋಗಳನ್ನ ಮಗನ ಜೊತೆಗೆ ಇರುವಂತಹ ಫೋಟೋ ಹಾಗೂ ವಿಡಿಯೋವನ್ನು ಇದೀಗ ಅಮೃತ ನಾಯ್ಡು ಹಂಚಿಕೊಂಡಿದ್ದು ಮಗನನ್ನೇ ಪ್ರಪಂಚ ಅಂತ ಅಂದ್ಕೊಂಡಿದ್ದಾರೆ ನನ್ನ ಉಳಿಯುವಿಕೆಗಾಗಿ ಕಾರಣ ನೀನು ನನ್ನ ಹಣೆ ಬರಹ ಕೈಕೊಟ್ಟಾಗಲು ದೇವರ ಮೇಲಿನ ನಂಬಿಕೆ ಉಳಿದದ್ದು ನಿನ್ನಿಂದ ನನ್ನ ಜೀವನದ ಪ್ರತಿಯೊಂದು ಕ್ಷಣ ದಿನ ಎಲ್ಲವನ್ನ ಲೆಕ್ಕ ಹಾಕಿದ್ದೀನಿ ಅದು ನಿನಗಾಗಿ ಲವ್ ಯು ಮೈ ಬೇಬಿ ಅಂತ ಬರೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ದೇವರು ಒಂದನ್ನ ಕಿತ್ಕೊಂಡ್ರೆ ಮತ್ತೊಂದನ್ನು ಕೊಟ್ಟಂತೆ ಮಾಡಿದ್ದಾನೆ ಅಮೃತ ನಾಯ್ಡು ಕೂಡ ಮಗಳ ಸಾವಿನಿಂದ ಸ್ವಲ್ಪ ಸ್ವಲ್ಪವೇ ಆಚೆ ಬರ್ತಾ ಇದ್ದು ಎರಡನೇ ಮಗನ ಲಾಲನೆ ಪಾಲನೆಯಲ್ಲಿ ಅವರನ್ನ ಮತ್ತಷ್ಟು ಬ್ಯುಸಿಯಾಗಿ ಇಡುವಂತೆ ಮಾಡಿದೆ